ಇಷ್ಟು ವರ್ಷ ಅದೆಲ್ಲಿದ್ದೆ ದುರ್ಗವ್ವ? ಯಾಕೆ ಜಡ್ಡು ಹಿಡಿದು ನನ್ನ ನಾಲ್ಗೆಗೆ? ನಿನ್ನ ಕೈಯಾರು ನನ್ನ ಬಾಯಿಗೆ ಜೇನುತುಪ್ಪ ಬಿಟ್ಟಂಗ ಆತ್ಮ. ತಗೋ ದುರ್ಗವ್ವ ದುಡ್ಡ. ಕಳ್ಳನ್ ಮಕ್ಳ, ನನ್ನ ಹೋಟ್ಲಲ್ಲಿ ಚೆನ್ನಾಗಿ ತಿಂದು ಲೆಕ್ಕ ಬರಿಸ್ತಾ ಇದ್ದವ್ರು ಇಲ್ಲಿ ಬಂದು ದುಡ್ಡು ಕೊಟ್ಟು ಜೊಲ್ಲು ಸುರಿಸ್ಕೊಂಡು ದೋಸೆ ತಿಂತ ಇದ್ದೀರಲ್ಲ, ಇದ್ಯಾವ ನ್ಯಾಯ? ನಿಂದು ಹೋಟ್ಲ, ಸಾಲ ಕೊಟ್ರು ನಿನ್ ಸವಾಸ ಬೇಡ ಕಣೆಯ. ನೀನ್ ಕೊಟ್ ಗಪ್ ತಿಂಡಿನೆಲ್ಲ ತಿಂದು ನಂದೊಂದ್ ಕಿಡ್ನಿನೇ ಫೇಲ್ಯೂರ್ ಆಗೋಯ್ತು. ನಿಂದು ಒಂದ್ ಕೈಯಾದು, ನಿನ್ನ ಕೈಗೆ ಲಕ್ವ ಹೊಡೆಯ. ಅಲ್ಲಿ ನೋಡಯ್ಯ, ಕೈ ಅಂದ್ರೆ ಅದಯ್ಯ. ನೀನ್ ಸವಾಸ ಮಾಡಿದಕ್ಕೆ ನನ್ನ ಹೆಂಡತಿ ಪಕ್ಕಕ್ಕೆ ಬರೋದೇ ಬಿಟ್ಬಿಟ್ಲು. ಹೋಗಿ ಎಲ್ಲಾದ್ರೂ ಪಿಂಡ ಬಿಡಕ್ ಸೇರ್ಕೋ. ನನ್ನ ಗಿರಾಕಿಗಳಿಗೆಲ್ಲ ತಲೆ ಕೆಡಿಸಿ ನನ್ನ ಹೋಟ್ಲು ಮುಂದೆನೆ ನಿನ್ನ ಅಂಗಡಿ ಬಿಚ್ಚಿದ್ಯಲ್ಲ, ಯಾವನ್ ಕೇಳಿ ನಿನ್ನ ಅಡಪ ಬಿಚ್ಚಿದೆ? ತೇರಿ ನಿನ್ನ ನಾಳನ್ ಲಿಂಗನ ಮೆಕ್ಕೆ, ನೀನ್ ಯಾವ್ರ ದಾಸಯ್ಯ ಅಂತ ನಿನ್ನನ್ನು ಕೇಳಿ ನನ್ನ ಅಂಗಡಿ ಓಪನ್ ಮಾಡ್ಬೇಕಯ್ಯ? ಈ ಏರಿಯಾ ಕಾಲಿಟ್ಟು ಇನ್ನು 3 ಗಂಟೆ ಆಗಿಲ್ಲ, ನನ್ ಮೇಲೆ ಜಬರ್ದಸ್ತ್ ಮಾಡ್ತೀಯೇನೆ? ನೋಡ್ತಾ ಇರೋ ನಿನ್ ಏನ್ ಮಾಡ್ತೀನಿ ಅಂತ. ನೀನ್ ಏನ್ ಕಿಸಿತಿ ಅಂತ ನನಗೂ ಚೆನ್ನಾಗ್ ಗೊತ್ತು, ಬಾಯಿ ಮುಚ್ಕೊಂಡು ಹೋಗ. ಹೆಣ್ಣು ಹುಡುಗಿ ಮೇಲೆ ರೋಪ್ ಹಾಕ್ದೆಲ್ಲ ನಾಚಿಕೆ ಆಗಲ್ಲ, ಹೋಗ. ಏನು ಕೃಷ್ಣ? ಮೊದ್ಲು ಆಟ ನಿಲ್ಸು. ಲೋಟ ತೊಳ್ಕೊಂಡು 3 ತುಟ್ಟಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಬಿತ್ತು. ಏನಾಯ್ತು? ಅವಳ ಅವಳ ದುರ್ಗಿ ಅಂತೆ ನನ್ನ ಹೋಟ್ಲ್ ಮುಂದೆ ಅವಳ ಅಂಗಡಿ ಬಿಚ್ಕೊಂಡು ನನ್ ಬಾಯಿಗೆ ಮಣ್ಣಾಕ್ಬಿಟ್ಲು. ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ಅವಳಿಗೊಂದು ಗತಿ ಕಾಣಿಸು. ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸರ್ಕಾರದವರೇ ಈ ದನ ಆ ದನ ಅಂತ ಸಹಾಯ ಮಾಡ್ತಿದ್ದಾರೆ, ಅಂತದ್ರಲ್ಲಿ ನಾವು ಅವಳು ಹೊಟ್ಟೆ ಮಾಡಿದ್ರೆ ನೋಡ್ತಾನ ಮುಖ ಕುಗ್ಗೋದಿಲ್ಲ. ಅಯ್ಯ ನೀನೆ ಹೆಂಗ್ ಅನ್ಬಿಟ್ರೆ ನಂಗೆ? ನೋಡು ನನ್ನ ತಲೆ ತಿನ್ಬೇಡ, ನಾ ಅರ್ಜುನ ಕಾಲ್ ಡೆಲಿವರಿ ಕೊಡ್ಬೇಕು, ಸಾಯಂಕಾಲ ಸಿಗ್ತೀನಿ. ಗುರು ಗುರು ಹೋಗ ಹೋಗ, ನಿನ್ ಟೈಮ್ ಚೆನ್ನಾಗೈತೆ ಅದಕ್ಕೆ ಹಿಂಗ್ ಮಾತಾಡ್ತೀಯ, ಏನ್ ಮಾಡೋದು ನನ್ ಟೈಮ್ ಚೆನ್ನಾಗಿಲ್ಲ. ಅಣ್ಣ ಟೈಮ್ ಎಷ್ಟು? ಇಲ್ಲಿಂದ ಸೀದಾ ಹೋಗು ಎಡಗಡೆ, ಎರಡನೇದೇ ಸೀಟು ಅಂಗಡಿ, ಅಲ್ಲಿ ನನ್ನ ವಾಚ್ ಅಡ ಇಟ್ಟಿದ್ದೀನಿ, ಟೈಮ್ ಕೇಳ್ಕೊಂಡು ಹೋಗ್ತಾ ಇರು. ಸರಿ ಅಣ್ಣ. ರೈಟ್ ಹೇಳು. ಯಾವ ಸೆಟ್ ಟೈಮ್ ಎಷ್ಟು? ಆ ನಿಮ್ದು ಟೈಮ್ ಕೇಳಕ್ಕೆ ನಮ್ದೂನೇ ಅಂಗಡಿ ಸಿಕ್ತು 12 ಗಂಟೆ. ನಿನ್ ವಾಚ್ ಅಲ್ಲ, ಟೆನ್ನಿಸ್ ಕೃಷ್ಣ ಅಡ ಇಟ್ಟವ್ರಲ್ಲ ಆ ವಾಚ್ ಅಲ್ಲಿ ಹೇಳು. ಹ್ಮ್ ಅವಂದು ವಾಚ್ಗೆ ಅಡಮಾನ ಇಟ್ಟಿದ್ದು ಊರಿಗೆಲ್ಲ ಹೇಳ್ಬಿಟ್ಟಿದ್ದಾನೆ. ಅಯ್ಯೋ 12:05 ಬಾಯ್. ಥ್ಯಾಂಕ್ಸ್.